ಹೆಣ್ಣು ಹುಟ್ಟಿದರೆ ಹುಣ್ಣು ಹುಟ್ಟಿತು ಎನ್ನುವರು ಹೆಣ್ಣು ಇವರನ್ನು ಪುಟ್ಟಿಸಿದೆ ಎಂಬುವುದನ್ನು ಏಕೆ ಮರತಿಹರು ಏಕೆ ಮರತಿಹರು ಗಂಡಿಗೆ ಸಮಸಮನೆ ದುಡಿಯುವಳು ಹೆಣ್ಣು ಗಂಡಿಗೆ ಸಮನಾಗಿ ದುಡಿಯುವಳು ಹೆಣ್ಣು ಹೆಣ್ಣು ಹುಟ್ಟಿದರೆ ಹುಣ್ಣು ಹುಟ್ಟಿತು ಎನ್ನುವರು ಅಂದಿನ ಕಿತ್ತೂರು ಚೆನ್ನಮ್ಮ ಹೆಣ್ಣು ಇಂದಿನ ಕಿರಣ್ ಬೇಡಿ ಹೆಣ್ಣು ಹೆಣ್ಣು ಹುಟ್ಟಿದರೆ ಹೆಣ್ಣು ಹುಟ್ಟಿದರೆ ಹುಣ್ಣು ಹುಟ್ಟಿತು ಎನ್ನುವರು ಅಂದಿನ ಒಳಗೆ ಓಬವ್ವ ಹೆಣ್ಣು ಇಂದಿನ ಸಾಲು ಮರದ ತಿಮ್ಮಕ್ಕ ಹೆಣ್ಣು ಹೆಣ್ಣು ಹುಟ್ಟಿದರೆ ಪ್ರತಿಯೊಬ್ಬರು ಆಲೋಚಿಸಬೇಕಾಗಿರುವಂತ ಸಂಗತಿ ಅದು. ಬಹುಶಃ ಹೆಣ್ಣು ಅಂದ ತಕ್ಷಣ ಮೂಗು ಮುರಿಯುವವರು ನೀವು ಅನ್ಕೊಂಡಿರುವ ತಂದೆಯಾಗಿರ್ತಾರೆ ಅನ್ಕೊಂಡು, ಬಹುಶಃ ತಂದೆಗಿಂತ ಹೆಚ್ಚು ಹೆಣ್ಣು ಹುಡುಕು ಅಂತಂದ್ರೆ ತಾಯಿ ಆದವಳೇ ಬೇಸರ ಪಡುವ ಈ ಕಲಿಯುಗ ಇದೆ. ನನಗಿನ್ನೂ ಅರ್ಥ ಆಗ್ತಾ ಇಲ್ಲ, ಗಂಡು ಹುಟ್ಟಿದ ತಕ್ಷಣನೇ ಬೇಳೆ ಹಚ್ಚೋದು, ಹೆಣ್ಣು ಹುಟ್ಟಿದ ತಕ್ಷಣ ಜಿಲೇಬಿ ಹಚ್ಚುವ ಈ ಕೆಟ್ಟ ಸಂಪ್ರದಾಯದಲ್ಲಿ ನಾವಿದ್ದೇವೆ. ಆದ್ರೆ ನನ್ನ ದೃಷ್ಟಿಯೊಳಗೆ ಹೆಣ್ಣಾಗ್ಲಿ ಗಂಡಾಗ್ಲಿ ಎರಡೂ ಒಂದೇ ಅನ್ನುವ ಮನೋಭಾವ ಯಾವಾಗ ನಮ್ಮಲ್ಲಿ ಇರ್ತದೋ ಆಗ ಮಾತ್ರ ದೇಶ ಉದ್ಧಾರ ಆಗ್ಬಹುದು. ಇನ್ನು ನಿಮಗೆ ಏನಂತಂದ್ರೆ, ಈ ಸದ್ಯದ ಪರಿಸ್ಥಿತಿಯೊಳಗೆ ಹೆಣ್ಣಿನ ಸಂಖ್ಯೆ ತುಂಬಾ ಕಡಿಮೆಯಾಗಿ ಅದು ಒಂದೊಂದು ಜನಾಂಗದಲ್ಲಿ ಹೆಣ್ಣೇ ಇಲ್ಲ, ಯಾವುದೇ ಜಾತಿಯಲ್ಲಿ ಅವುಗಳನ್ನು ಕರ್ಕೊಂಡು ಬಂದು ಮದುವೆ ಮಾಡುವಂತ ಸಂಪ್ರದಾಯವನ್ನು ನಾವು ನೋಡ್ತೀವಿ. ಅರ್ಥ ಮಾಡ್ಕೊಳ್ಳಿ, ಇನ್ನಾದ್ರೂ ನಾವೇನು ಅಂತಂದ್ರೆ ಹೆಣ್ಣು ಅಂದ್ರೆ ಹುಣ್ಣು ಅಲ್ಲ, ಜಗದ ಕಣ್ಣು ಅನ್ನೋದನ್ನ ಅರ್ಥ ಮಾಡ್ಕೊಂಡಿವಿ ಅಂದ್ರೆ ಮಾತ್ರ ನಾವು ಉಳಿಬಹುದು. ಬಹುಶಃ ಇವತ್ತು ನಾನು ಏನ್ ಹೇಳಿ ಹೊರಟಿದ್ದೀನಿ ಅಂತಂದ್ರೆ, ಅವತ್ತೆಲ್ಲ ನೋಡಬಹುದು ದೊಡ್ಡ ದೊಡ್ಡವರ ಹೆಸರನ್ನ ನಾವು ಕೇಳ್ತೀವಿ, ಒಣಗೆ ಒಬ್ಬವ ಹೇಗಿತ್ತು, ಇಡೀ ರಾಜ್ಯವನ್ನು ಉಳಿಸಿದಕ್ಕೆ ಒಣಗೆ ಒಬ್ಬವ, ಪರಿಸರದ ಈಗಿನ ಪರಿಸರವನ್ನು ಉಳಿಸಿದಕ್ಕೆ ಸಾಲ ಮರದಂತೆ ಮಟ್ಟ, ಆಮೇಲೆ ಬ್ರಿಟಿಷರ ಜೊತೆ ಹೋರಾಡಿದಕ್ಕೆ ಕಿತ್ತೂರು ಚೆನ್ನಮ್ಮ, ಇವತ್ತು ನೀವು ನೋಡಬಹುದು ಕಿರಣ್ ಬೇಡಿ ಅಂತ ಅನೇಕ ಪೊಲೀಸ್ ಅಧಿಕಾರಿಗಳು ಕೂಡ ಹೆಣ್ಮಕ್ಳಿದ್ದಾರೆ, ಒಬ್ಬರಲ್ಲ ಇಬ್ಬರಲ್ಲ ಸಾಕಷ್ಟು ಜನ ಇದ್ದಾರೆ. ಬಹುಶಃ ನೀವು ಇವತ್ತು ಎಲ್ಲದರಲ್ಲೂ ಕೂಡ ಶಿಕ್ಷಣದಲ್ಲಿ ಅತಿ ಮುಂದಿರೋರು ಹೆಣ್ಮಕ್ಳೇ ಆಗಿರ್ತಾರೆ. ನಾನು ಇವತ್ತು ನಮ್ಮ ಜೊತೆ ಈರಮ್ಮ ಈರಯ್ಯ ಮನಕಟ್ಟಿ ಮಠ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಮಲ್ಲಾಪುರದ ಒಬ್ಬ ತಾಯಿ ನಮ್ಮ ಜೊತೆ ಇದ್ದಾರೆ. ಬಹುಶಃ ವೀರಶೈವ ಸಂಪ್ರದಾಯದೊಳಗೆ ನಮ್ಮ ಇಷ್ಟಲಿಂಗ ಪೂಜೆಯನ್ನು ಮಾಡ್ತೀವಿ, ಇಷ್ಟಲಿಂಗ ಪೂಜೆ. ಆ ಇಷ್ಟಲಿಂಗ ಪೂಜೆ ಮಾಡಿದ್ಮೇಲೆ ನಮಗೆ ವಿಶೇಷವಾಗಿರ್ತಕ್ಕಂಥ ಲಾಭ ದೊರೆಯುತ್ತದೆ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಮತ್ತು ವೈಜ್ಞಾನಿಕವಾಗಿಯೂ ಕೂಡ ಇಷ್ಟಲಿಂಗ ಪೂಜೆಯೊಳಗೆ ಬಹಳ ಆಧಾರವಾದ ಮತ್ತು ಅದನ್ನು ಅನುಕರಣೆ ಮಾಡಿದ್ರೆ ಎಲ್ಲದರಲ್ಲೂ ಕೂಡ ಎಲ್ಲವನ್ನ ಸಾಧಿಸಬಹುದು. ನಾವೇನು ದೀಕ್ಷೆ ಮಾಡುವ ಸಮಯದಲ್ಲಿ ಒಂದು ಪಂಚಸೂತ್ರದ ಪೀಠಿಕ ಅಂತ ಇರ್ತದೆ, ಪಂಚಸೂತ್ರದ ಪೀಠಿಕ ಇದು. ಈ ಪೀಠಿಕ ಹೇಗಿರ್ತದೆ, ಈಶ್ವರಲಿಂಗ ಹೇಗಿರ್ತದೋ ಹಾಗೆ ಇರ್ತದೆ. ಅದಕ್ಕೆ ಇದನ್ನ ಅಂದ್ರೆ ನೀವು ಈ ದಾರದಿಂದ ಇದನ್ನ ಸುತ್ತಬೇಕಾಗ್ತದೆ, ಸುತ್ತಿದ ಮೇಲೆ ಕಾಂತಿ ಅಂತ ಮಾಡ್ತಾರೆ, ಕಾಂತಿ ಅಂತ ಹೇಳಿ ಇದಕ್ಕೆ ಕಾಂತಿಲಿಂಗ ಅಂತ ಹೇಳುವ.
ಈ ಕಾಂತಿಲಿಂಗ ಹೆಂಗ್ ಮಾಡ್ತಾರೆ ಅಂದ್ರೆ ಮೊದಲು ಒಳಗ ಕ್ಯಾರ್ ಎಣ್ಣೆಯಿಂದ ತಯಾರು ಮಾಡಿರುವ ಕಾಂತಿ ಇರ್ತದೆ, ಆಮೇಲೆ ಮೇಲಿನ ಹೊದಿಕೆ ತುಪ್ಪದ ದೀಪ ಹಚ್ಚಿ ಅದರಿಂದ ಕಾಡಿಗೆ ಬಂದು ಆ ಕಾಡಿಗೆಯನ್ನ ಸರಿಯಾಗಿ ಒಂದು ಹದ ಮಾಡಿ ಅದಕ್ಕೆ ಹೊದಿಕೆಯನ್ನು ಕೊಡೋದಕ್ಕೆ ಮತ್ತೆದ್ದು ಒಂದು ತುಪ್ಪದ ಕಾಂತಿ, ಇನ್ನೊಂದು ಕರ್ಪೂರದ ಕಾಂತಿ ಅಂದ್ರೆ ಕರ್ಪೂರ ಕಾಡಿಗೆ ಅಂದ್ರೆ ಕರ್ಪೂರ ಹಚ್ಚೋದು ಅದರ ಕಾಡಿಗೆ ಬರ್ತದಲ್ಲ ಅದರಿಂದ ಆ ಹೊದಿಕೆ ಮಾಡೋದು ಅದು ಕರ್ಪೂರ ಕಾಂತಿ ಮತ್ತು ತುಪ್ಪದ ಕಾಂತಿ ಅಂತ. ನಾನು ಈರಯ್ಯ ಅಂದ್ರೆ ಈರಮ್ಮನವರ ಯಜಮಾನ. ನಮ್ಮ ಸುಮಾರ ನನಗೀಗ 50 ವರ್ಷ, ನಾನು ಚಿಕ್ಕ ವಯಸ್ಸಿದ್ದಾಗಲೂ ಕೂಡ ನಮ್ಮ ಮಠಕ್ಕೆ ಬರೋ ಅಯ್ಯಾಚಾರ ದೀಕ್ಷಾ ಆಯ್ತು ಅಂತಂದ್ರೆ ಸಾಕು ಅವುಗಳೆಲ್ಲ ಕಾಂತಿ ಮಾಡೋ ಅದು ಹುಕ್ಕೇರಿ ಹಿರೇಮಠದೊಳಗೆ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಕಡೆನೂ ಮಾಡ್ತಿದ್ದ. ಆದ್ರೆ ನಮ್ಮ ಮಠದಾಗಂತೂ ವಿಶೇಷವಾಗಿ ಒಂದು ಕಾಂತಿಲಿಂಗವನ್ನು ತಯಾರು ಮಾಡ್ತಿದ್ದೆ. ಈಗ 12 ವರ್ಷ ಆಯ್ತು, 12 ವರ್ಷ ಆಯ್ತು ಅವನು ಆ ಈರಯ್ಯ ಸ್ವಾಮಿ ತೀರ್ಕೊಂಡು ಬಿಟ್ಟ ಅಂದ್ರೆ ಲಿಂಗೈಕ್ಯ. ನಾನು ಆ ಸಂದರ್ಭದಲ್ಲಿ ಈರಮ್ಮ ಬಂದಾಗ ನಾವೊಂದು ಮಾತು ಹೇಳಿದೀವಿ, ನೋಡಮ್ಮ ಇಲ್ಲಿ ಇನ್ನೆಂದಿರ ವೀರಶೈವ ಧರ್ಮದಲ್ಲಿ ಸೂತಕ ಇಲ್ಲ, ಗಂಡು ಹೆಣ್ಣು ಅನ್ನುವುದಿಲ್ಲ, ಜೊತೆಗೆ ನೀನು ವಿಧವೆ ಅನ್ಕೊಂಡು ತಿಳ್ಕೊಂಡು ಕೂತ್ಕೊಳ್ಳು ಹಾಗಿಲ್ಲ, ಲಿಂಗ ಕಾಂತಿ ಕೊಡೋದು. ಯಾಕಂದ್ರೆ ಯಾರು ಇಷ್ಟಲಿಂಗ ದಾರಿಗಳಾಗಿರ್ತಾರೆ ಅದರಲ್ಲಿ ವೀರಶೈವ ಧರ್ಮದಲ್ಲಿ ಶರಣ ಸತಿ ಲಿಂಗ ಪತಿ ಅಂತ. ಅದಕ್ಕಾಗಿ ನೀನ್ ಆ ನಿಟ್ಟಿನೊಳಗ ನೀನೇನ್ ಮಾಡು ಲಿಂಗ ಕಾಂತಿ ಮಾಡಕ್ ತಯಾರು ಮಾಡೋ ಅಂದಾಗ ಬಹುಶಃ ನನಗೇನು ಖುಷಿ ಆಗ್ತದೆ ಅಂತಂದ್ರೆ ಇಡೀ ಬೇರೆ ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ, ಒಬ್ಬ ಹೆಣ್ಮಗಳು ಕಾಂತಿ ಮಾಡ್ತಾಳೆ ಅಂತಂದ್ರೆ ಯಾರು ಅಂತಂದ್ರೆ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಈರಮ್ಮ ಕಾಂತಿ ಮಾಡ್ತಾಳೆ, ಪ್ರತಿಯೊಬ್ಬರು ಕಾಂತಿ ಮಾಡ್ತಾಳೆ. ಇದಕ್ಕಾಗಿ ನಾನು ವಚನ ಪ್ರವಚನವಂತೂ ಮಾಡ್ತಾನೆ ಇದ್ದೀವಿ, ಆದ್ರೆ ಇದು ನಿಜವಾದ ಬದುಕಿಗೆ ಪ್ರವಚನ ಅಂದ್ರೆ ಕನದಿದ್ದಾಗ ನಮ್ಮನ್ನ ನಾವು ನೋಡ್ಕೊಳ್ಳುವ ಪ್ರಕ್ರಿಯೆ. ಬಹುಶಃ ನಿಟ್ಟಿನೊಳಗೆ ಈರಮ್ಮನಿಗೆ ನೀವೆಲ್ಲರೂ ಕೂಡ ಕರೆಸ್ಬೇಕು, ಕರೆಸಿ ಅವಳ ಕಡೆಯಿಂದ ಕಾಂತಿ ಮಾಡಿಸ್ಕೋಬೇಕು. ನಿಮಗೆ ಇನ್ನೂ ಗೊತ್ತಿರಲಿ, ನಮ್ಮ ಕೆಟ್ಟ ಪರಂಪರೆ ಏನಂತಂದ್ರೆ ಒಬ್ಬ ಹೆಣ್ಮಗಳು ಅಕಸ್ಮಾತ್ ಆಗಿ ನಾವೇನಾದ್ರೂ ಊರು ಗೋಲಾಗಿ ನಿಂತುಕೊಂಡು ದೂರು ಉಳಿದ್ರು, ನಾವು ಬರೇ ಏನಾದರೂ ಅಕಸ್ಮಾತ್ ಆಗಿ ತೊಂದರೆ ಕೊಡುವ ಸಮಾಜನೆ ಹೆಚ್ಚಿರುವಾಗ ಇವತ್ತಕ್ಕೆ 64 ವರ್ಷ, 64 ವರ್ಷ ಈ ಹಿರಿಯ ವಯಸ್ಸಿನವರು ಕೂಡ ಎಲ್ಲಿ ಕರೀತಾರೋ ಅಲ್ಲಿ ಹೋಗಿ ಲಿಂಗಕ್ಕೆ ಕಾಂತಿಯನ್ನು ಕೊಡುವಂತ ಒಂದು ಅದ್ಭುತ ಕಾಯಕಕ್ಕೆ ತಾಯಿ ಕೈ ಹಾಕಿದಾಳೆ. ನಮ್ಮ ಎಲ್ಲಾ ಏನು ಹುಕ್ಕೇರಿಯೊಳಗ ಏನ್ ನಡೀತಕ್ಕಂತ ದೀಕ್ಷಾ ಸಂಸ್ಕಾರವೇನು ಕೊಡ್ತೀವಲ್ಲ, ದೀಕ್ಷಾ ಕೂಡ ಮಾಡುವಂತ ಎಲ್ಲಾ ಲಿಂಗಗಳು ಕೂಡ ಆ ತಾಯಿನೇ ಕೊಡ್ತಿರ್ತಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಬರೇ ಭಾಷಣ ಮಾಡೋದಲ್ಲ, ಬದುಕುವುದನ್ನ ಕಲಿಸ್ತೀವಲ್ಲ ಅದು ನಿಜವಾದ ವ್ಯಕ್ತಿತ್ವ. ಆ ನಿಟ್ಟಿನೊಳಗೆ ಇವತ್ತು ನಮ್ಮ ಅಮೋಘನಿಗೆ ಅಯ್ಯಾಚಾರ ಮಾಡಿದ ಮಣ್ಣ ಅಯ್ಯಾಚಾರ ಮಾಡಿದಾಗ ಅವನಿಗೆ ಕಾಂತಿ ಮಾಡ್ಲಿಕ್ಕೆ ಇಲ್ಲಿ ಬೆಳಗಾವಿಯ ಶ್ರೀಮಠಕ್ಕೆ ಬಂದಾಗ ಇವ್ರ ಬಗ್ಗೆ ಹೇಳಬೇಕು ಅನ್ನಿಸ್ತು. ಆ ತಾಯಿ ಇನ್ನೂ ಹೆಚ್ಚು ಕೆಲಸವನ್ನು ಮಾಡ್ಲಿ, ಜೊತೆಗೆ ಇನ್ನೂ ಹೆಚ್ಚೆಚ್ಚು ಅವಳ ಕಡೆಯಿಂದ ನೀವೆಲ್ಲ ಸೇವೆಯನ್ನು ಪಡ್ಕೊಳ್ರಿ. ನೆನಪಿಟ್ಟುಕೊಳ್ಳಿ, ನೀವು ಲಿಂಗವನ್ನು ಧರಿಸಲಿಲ್ಲ ಅಂತಂದ್ರೆ ನೀವು ಲಿಂಗವಂತರು ವೀರಶೈವರು ಜಗ್ಗಬ್ರು ಆಗಂಗಿಲ್ಲ. ಹಣ ಇದ್ದಾವ ಹಣವಂತ, ಗುಣ ಇದ್ದಾವ ಗುಣವಂತ, ಹಾಗೆ ಲಿಂಗ ಇದ್ದವರು ಮಾತ್ರ ಲಿಂಗವಂತ. ಆ ದೃಷ್ಟಿಕೋನದಿಂದ ನಿಮ್ಮೆಲ್ಲ ನೀವು ಇವತ್ತಿಂದನೂ ಒಂದು ಪ್ರತಿಜ್ಞೆ ಮಾಡಿ, ನಿಮ್ಮ ಮನೆಯೊಳಗೆ ನಿಮಗೊಂದು ಗಂಡು ಇನ್ನೊಂದು ಹೆಣ್ಣು ಇತ್ತು ಅಂತಂದ್ರೆ ಗಂಡಿಗೆ ಎಷ್ಟು ಮಹತ್ವ ಕೊಡ್ತೀರೋ ಹೆಣ್ಣಿಗೂ ಅಷ್ಟೇ ಮಹತ್ವ ಕೊಡಿ. ಅಪ್ಪ ತಪ್ಪಿ ನೀವು ಕೊಡ್ಲಿಲ್ಲ ಅಂತಂದ್ರೆ ನೀವು ತಂದೆ ತಾಯಿನೇ ಅಲ್ಲ. ನೆನ್ಪಿಟ್ಕೊಳ್ಳಿ, ಅಪ್ಪ ತಪ್ಪಿ ನಾವು ನನ್ನ ಹೆಣ್ಮಕ್ಕಳದಾರು ಹಂಗೆ ಹಿಂಗ ಅಂತ ಹೇಳಿ ಅವ್ರಿಗೆ ಪ್ರೋತ್ಸಾಹ ಕೊಡ್ಲಿಲ್ಲ ಅಂತಂದ್ರೆ ಪ್ರಯೋಜನ ಇರಂಗಿಲ್ಲ. ಮತ್ತೆ ಎರಡು ಹೆಣ್ಣಿತ್ತು ಅಂದ್ರೆ ಗಂಡಕ್ಕಿಂತನೂ ಶ್ರೇಷ್ಠ ಅನ್ಕೊಂಡು ಚಂದ ಬೆಳೆಸ್ರಿ, ಅವ್ರಿಗೆ ಒಳ್ಳೆ ಅತ್ತೆ, ಅವ್ರಿಗೆ ಒಳ್ಳೆ ಶಿಕ್ಷಣವನ್ನ ಕೊಡಿ ಎಲ್ಲಾ ರಂಗದಲ್ಲಿ. ಇವತ್ತು ನಿಮ್ ನೆನಪಿಟ್ಕೊಳ್ಳಿ, ಆಟೋ ಹೊಡೆಯೋರ್ ಹಿಡ್ಕೊಂಡು ಎಲ್ಲಿ ನಿಮ್ ವಿಮಾನ ಹತ್ತುವವರು ಕೂಡ ವಿಮಾನದ ಅಲ್ಲಿ ಪೈಲಟ್ ಕೂಡ ಹೆಣ್ಮಕ್ಕಳೇ ಇದ್ದಾರೆ ಅಂದ್ಕೊಂಡು ನಾವು ಹೆಮ್ಮೆ ಪಡ್ಬೇಕು. ಆ ನಿಟ್ಟಿನೊಳಗೆ ತಾಯಿ ಈರಮ್ಮ ಈ ಇಡೀ ವಯಸ್ಸಿನೊಳಗೆ ಒಂದು ಅಪರೂಪವಾಗಿರುವಂತ ಕಾಯಕಕ್ಕೆ ಕೈ ಹಾಕಿದ್ದಾರೆ. ಭಗವಂತ ಅವ್ರು ಒಳ್ಳೇದು ಮಾಡಲಿ. ಇದು ಹುಕ್ಕೇರೀಶರ ವಚನ ಪ್ರವಚನ, ಅದು ಕೇವಲ ಪುಸ್ತಕದ ಪ್ರವಚನ ಆಗಬಾರದು, ಬದುಕಿಗೆ ಪೂರಕವಾಗಿರುವ ಪ್ರವಚನ ಆಗ್ಬೇಕು ಅಂದ್ಕೊಂಡು ಹೊಸ ಹೊಸ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇರ್ತೇವೆ ಅನ್ನೋ ಮಾತನ್ನ ಹೇಳ್ತಾ ಇನ್ನೊಂದು ಕಾನ್ಸೆಪ್ಟ್ ಅದ, ಅದನ್ನು ಕೂಡ ನಾನ ಮಾಡಿ ನಿಮಗೆ ಹೇಳಿ ಏನು ಅಂತಂದ್ರೆ
ನಮ್ಮ ಮನೆ ನಮ್ಮ ಊರು ಈ ಕಾನ್ಸೆಪ್ಟ್. ಯಾಕಂದ್ರೆ ಎಲ್ಲರೂ ದೊಡ್ಡ ದೊಡ್ಡ ಈಗ ನೀವು ನೋಡ್ಬೋದು ಹಳ್ಳಿ ಎಲ್ಲ ಕಡೆಯಿಂದ ಹಳ್ಳಿ ಬಿಟ್ಟು ಬಿಟ್ಟು ಪಟ್ಟಣ ಸೇರಿರ್ತೀವಿ. ಪಟ್ಟಣ ಸೇರಿರ್ತಕ್ಕಂಥ ಜನ ನಿಮ್ಮ ಮೂಲ ಮನೆಯನ್ನ ಮರೆತು ಬಿಟ್ಟಿರ್ತೀವಿ. ನಿಮ್ಮ ಮೂಲ ಮನೆ ಮರೆತೀವಿ ಅಂತಂದ್ರೆ ನಿಮಗೂ ಉಳಿಗಾಲ ಇರಂಗಿಲ್ಲ. ಇದನ್ನ ನಾನು ನೇರವಾಗಿ ಹೇಳ್ತೀನಿ, ನೀವು ಹಳ್ಳಿಯಲ್ಲಿದ್ರು ನಿಮ್ಮ ನಿಮ್ಮ ಮನೆಯನ್ನು ಹೋಗಿ ವರ್ಷಕ್ಕೊಮ್ಮೆ ಆದ್ರೂ ನೋಡಿ ಬನ್ನಿ, ಎಷ್ಟೋ ಮನೆಗಳು ಹಾಳು ಬಿದ್ದಾವು. ಹಾಳು ಬಿದ್ದಕ್ಕಾಗಿ ಇವತ್ತು ಎಷ್ಟೋ ಜನ ಬೀದಿ ಹೆಣ ಆಗ್ತಾ ಇದ್ದಾರೆ. ಅದಕ್ಕಾಗಿ ಬಹುಶಃ ಈ ಮಾತಿನ ಮಾತು ಹೊರಬರಿಸಬಹುದು, ಆದ್ರೆ ನಮ್ಮ ಮನೆ ನಮ್ಮೂರು. ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾಧಿಪಿ ಗರೀಶ. ಜನ್ಮ ಅಂದ್ರೆ ಜನ್ಮ ನೀಡಿದ ತಾಯಿ ಎಷ್ಟು ಪವಿತ್ರಳೋ. ನಮಗೆ ಎಲ್ಲಿ ನಾವು ಜನಿಸಿರ್ತೀವಲ್ಲ ಜನ್ಮ ಸ್ಥಳ ಅಷ್ಟೇ ಪವಿತ್ರ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಒಳ್ಳೇದಾಗ್ಲಿ. ಹೆಣ್ಣು ಹುಣ್ಣಲ್ಲ ಜಗದ ಕಣ್ಣು ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀರಿ ಅನ್ಕೊಂಡಿದ್ದೀನಿ. ನನ್ನ ಮಾತು ನಿಮ್ಮ ಮನಸ್ಸಿಗೆ ಮುಟ್ಟಿ ನಿಮ್ಮ ಬದುಕಿನೊಳಗೆ ಹೆಣ್ಣು ಗಂಡು ಅನ್ನುವ ಭೇದವಿಲ್ಲದೆ ಬದುಕಿರಿ ಅನ್ನೋ ಮಾತನ್ನು ಹೇಳ್ತಾ ನಮ್ಮ ಈ ಹುಕ್ಕೇರೀಶರ ವಚನ ಪ್ರವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಜೈ ಕೃಷ್ಣ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.